ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇದು ಬಂದು ಶನಿವಾರದ ವ್ಲಾಗ್. ಶನಿವಾರ ನಾವು ಪ್ಯಾಲೇಸ್ ಗ್ರೌಂಡ್ಗೆ ಹೋಗಿದ್ವಿ. ಅಲ್ಲಿ ಕಂಬಳ ನಡೀತಾ ಇತ್ತಲ್ಲ, ಅದನ್ನು ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಪಾಸ್ ಸಿಕ್ಕಿತ್ತು, ಅದಕ್ಕೋಸ್ಕರ ಹೋಗಿದ್ವಿ. ನೋಡಿ, ಶನಿವಾರ ಸಾಯಂಕಾಲ ಒಂದು 7:30 ಆಗಿತ್ತು ಅನಿಸುತ್ತೆ. ಟ್ರಾಫಿಕ್ ಅಂತೂ ನೋಡ್ಬೋದು ನೀವು ಹೇಗಿದೆ ಅಂತ ಅಂದ್ಬಿಟ್ಟು. ನಾನು ಕೆಲ್ಸಕ್ಕೆ ಹೋಗಿದ್ದೆ, ಆದರೆ ಸಂಜೆ ಅವ್ರಿಗೆ ರಜೆ ಇತ್ತು ಅವತ್ತು, ಹಾಗಾಗಿ ಹೋಗಿ ನೋಡ್ಕೊಂಬರೋಣ ನಡಿ ಅಂತಂದರು ಅಂತಂದ್ಬಿಟ್ಟು ನಾನು, ಹಾರಿಕಾ ಹಾಗೆ ಸಂಜಯ್ ಅವ್ರು ಹೋಗಿದ್ವಿ. 3 ಜನನೂ ಹೋಗಿದ್ವಿ. ಹಾಗೆ ಮೇಘಾಗೆ ಮ್ಯಾಚ್ ಇತ್ತು ಅಂತಂದ್ಬಿಟ್ಟು ಅವಳು ನಂಜುನ್ಗೂಡ್ಗೆ ಹೋಗಿದ್ಲು. ಹಾಗಾಗಿ ನಾವು 3 ಜನ ಹೋಗಿದ್ದು ಬಂದ್ವಿ. ಚೆನ್ನಾಗಿತ್ತು. ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವಾ, ತುಂಬ ಜನ, ತುಂಬ ಕ್ರೌಡ್ ಇತ್ತು, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೋಡೋದಕ್ಕೆ ಮಾತ್ರ. ಹಾಗೆ ನಾವಿವಾಗ ಪ್ಯಾಲೇಸ್ ಗ್ರೌಂಡ್ ಒಳಗಡೆ ಎಂಟ್ರಿ ಆಗಿದ್ದೀವಿ. ನೋಡಿ ಯಾವ ರೀತಿ ಇದೆ ಇದು, ಎಲ್ಲ ಚೌಲ್ಟ್ರಿಗಳು ಚೆನ್ನಾಗಿದೆ. ನಾವು ಇಲ್ಲಿ ಲಾಸ್ಟ್ ಟೈಮು ಒಂದ್ಸರಿ ಅರುಣಾ ಸೋಮು ಅವರು ಒಂದು ಎಕ್ಸಿಮಿಷನ್ ಆಗಿತ್ತು ಅವ್ರದ್ದು ಕೆಲ್ಸಕ್ಕೆ ಸಂಬಂಧಪಟ್ಟ ಹಾಗೆ. ನೋಡ್ತಾ ಇರ್ಬೋದು ಇಲ್ಲಿ ಈ ಕಡೆ ಇದ್ದಿದ್ದು, ತುಂಬ ಅಂದರೆ ತುಂಬ ಜನ ಇದ್ದರು, ಬರ್ತಾಯಿದ್ರು ಮತ್ತು ಹೋಗ್ತಾಯಿದ್ರು. ಮಧ್ಯಾಹ್ನದಿಂದನೇ ಶುರುವಾಗಿತ್ತು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡ್ತಾ ಇರ್ಬೋದು ಸ್ಟಾರ್ಟಿಂಗಲ್ಲೆಲ್ಲ ಯಾವ ರೀತಿ ಹಾಕಿದ್ರು ಅಂತ ಅಂದ್ಬಿಟ್ಟು. ಮತ್ತು ಇಲ್ಲಿ ಏನಂತಂದರೆ ಗುರುಕಿರಣ್ ಅವರು ಮತ್ತು ಚೈತ್ರ ಅವರೆಲ್ಲ ಬಂದು ಸಿಂಗರ್ಸ್ಗಳೆಲ್ಲ ಹಾಡು ಹೇಳ್ತಾಯಿದ್ರು. ನಾವೇನಂತಂದರೆ ಹೊರಗಡೆ ಹೋಗೋದೆಲ್ಲ ಅಷ್ಟೊಂದು ಇಲ್ಲ. ಬೆಂಗಳೂರಲ್ಲಿ ನಾವು ತುಂಬ ಸುತ್ತಾಡೋದು ಅದೆಲ್ಲ ಏನಿಲ್ಲ. ಯಾಕೆ ಅಂತಂದರೆ ಕೆಲಸಕ್ಕೆ ಹೋಗಿ ಬಂದೇ ಸಾಕಾಗಿರುತ್ತೆ, ಹಾಗೆ ಮನೇಲಿ ಬಂದು ಕೆಲಸ ಮಾಡೋಷ್ಟೊತ್ತಿಗೆ ಸಾಕಾಗುತ್ತೆ. ಹಾಗಾಗಿ ಈ ನಡುವೆ ಅಷ್ಟೇ ಈ ರೀತಿಯೆಲ್ಲ ನಾವು ಕೂಡ ಹೊರಗಡೆ ಹೋಗ್ತಾ ಇರೋದು ಅದೆಲ್ಲ. ಆಮೇಲೆ ಅಲ್ಲೇ ಬರ್ತಾ ವಾಪಸ್ಸು ಊಟ ಮಾಡ್ಕೊಂಡು ಬಂದ್ವಿ ನಾವು. ನೋಡಿ, ಎಂಟ್ರೆನ್ಸಲ್ಲಿ ಒಂದು ಸ್ಕ್ರೀನ್ ಹಾಕಿದ್ರು. ಯಾವ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ನೀರನ್ನ ಹಾಕ್ತಾ ಇದ್ದಾರೆ ಅಂತ. ಇಲ್ಲಿ ಒಂದ್ಸರಿ ನೀರೆಲ್ಲ ಹಾಕಿ ಆಮೇಲೆ ಆ ಗದ್ದೆ ಒಳಗಡೆ ತಗೊಂಡು ಬಂದು ಇದು ಮಾಡ್ತಾ ಇದ್ರು. ಇಲ್ಲಿ ಚುರುಮುರಿ ತಗೊಂಡ್ವಿ, ಸಿಕ್ಕಾಪಟ್ಟೆಯಿಂದ ಸಿಕ್ಕಾಪಟ್ಟೆ ಖಾರ ಹಾಕ್ಬಿಟ್ಟಿದ್ರು. ಒಂದು ಚುರುಮುರಿ 50 ರೂಪಾಯಿ ಹೇಳ್ತಾ ಇದ್ರು. ಹಾಂ
ಹಾಗೆ ಅನುಶ್ರೀ ಅವರು ಬಂದಿದ್ದರು, ಅವರು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗೆ ಇವಾಗ ಚೈತ್ರ ಮತ್ತು ಇನ್ನೊಬ್ಬರು ಸಿಂಗರು ಹಾಡು ಹೇಳ್ತಾ ಇರೋದು ನೋಡಿ, ಎಷ್ಟು ಜನ ಇದ್ರು ಅಂತ ಅಂದ್ಬಿಟ್ಟು. ಹಾಗೆ ಇಲ್ಲಿ ಏನಂತಂದರೆ ಅದು ವಿ ಐ ಪಿ ಪಾಸ್ ಇತ್ತಲ್ಲ, ಅದರಲ್ಲಿ ಒಂದು ಲಕ್ಕಿ ಕೂಪನ್ ಬೇರೆ ಇತ್ತು, ಇವಾಗ ಅಲ್ಲೆಲ್ಲ ನೇಮ್ನ ಬರೆದು ಹಾಕ್ತಾ ಇದ್ದಾರೆ. ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ, ನಿಮ್ಗೇನಾದ್ರು ಒಂಚೂರಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬೈ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.